ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ 2.5 ಗಂಟೆಗಳ ಕಾಲ ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು. ಈ ಸಭೆಯಲ್ಲಿ ಕೋವಿಡ್ ಹೆಚ್ಚಳದ ಬಗ್ಗೆ ಮಹತ್ವದ ಚರ್ಚೆ ನಡೆಸಲಾಗಿದೆ. ರಾಜ್ಯದಲ್ಲಿ ಕೋವಿಡ್ ಹೆಚ್ಚುತ್ತಿದ್ದು ಕರ್ಫ್ಯೂ ಸೇರಿದಂತೆ ಟಫ್ ರೂಲ್ಸ್ ಇನ್ನಷ್ಟು ಹೆಚ್ಚಿಸಬೇಕಾ ಅಥವಾ ತೀವ್ರ ಸ್ವರೂಪದ ಕೊರೋನಾ ಇಲ್ಲದಿರುವ ಕಾರಣ ಟಫ್ ರೂಲ್ಸ್ ಕಮ್ಮಿ ಮಾಡಬೇಕಾ ಅನ್ನೋ ಬಗ್ಗೆ ಚರ್ಚೆ ನಡೆದಿದೆ. ಫೆಬ್ರವರಿಯಲ್ಲಿ ಕೊರೋನಾ ಹೆಚ್ಚು ಹಿನ್ನೆಲೆ ಟಫ್ ರೂಲ್ ಸದ್ಯಕ್ಕೆ ಸಡಿಲಿಕೆ ಬೇಡ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಟಫ್ ರೂಲ್ಸ್ ನಿಯಮ ಸಡಿಲಿಕೆ ಬಗ್ಗೆ ಬೇರೆ ಬೇರೆ ವಲಯದವರ ಮನವಿ ಮಾಡಿದ್ದು ಅದರ ಬಗ್ಗೆ ಚರ್ಚೆ ನಡೆದಿದೆ. ಶಾಲಾ ಕಾಲೇಜುಗಳ ಬಗ್ಗೆಯೂ ಚರ್ಚೆ ನಡೆದಿದೆ. ಎಲ್ಲಾ ಸಚಿವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಅಂತ ಸಿಎಂ ಸಭೆ ಬಳಿಕ ಹೇಳಿದರು. ಇನ್ನು ಫೆಬ್ರವರಿ 14 ರಿಂದ 25 ರವರೆಗೆ ಜಂಟಿ ಅಧಿವೇಶನ ನಡೆಸಲು ಉದ್ದೇಶಿಸಲಾಗಿದೆ. ಮೊದಲೇದು ಕೋವಿಡ್ನ ಸ್ಥಿತಿಗತಿ ಮತ್ತು ಬರುವಂತ ದಿನಗಳಲ್ಲಿ ಕೋವಿಡ್ ನಿರ್ವಹಣೆ ಏನು ಮಾಡಬೇಕು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಏನೆಲ್ಲ ಮನವಿಗಳು ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳ ಬಗ್ಗೆ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ ಅದಕ್ಕೆ ಎಕ್ಸ್ಪರ್ಟ್ಸ್ ಕಮಿಟಿಗೆ ಆಗಲೇ ಎಲ್ಲ ವಿಷಯಗಳನ್ನು ಕೊಟ್ಟಿದ್ದೇವೆ ಒಂದು 3-4 ದಿನ ಒಳಗಡೆ ಅದರ ಬಗ್ಗೆ ಒಂದು ತೀರ್ಮಾನಗಳನ್ನು ಮಾಡ್ತೀವಿ ಎಕ್ಸ್ಪರ್ಟ್ ಕಮಿಟಿ ವರದಿ ಬಂದ ಮೇಲೆ ಒಂದು ಸಭೆಯನ್ನು ಮಾಡಿ ನಾವು ಮಾಡ್ತೀವಿ ಫೆಬ್ರವರಿ 14 ರಂದು ಜಂಟಿ ಅಧಿವೇಶನ ಕರೀಬೇಕು ಅಂತ ತೀರ್ಮಾನ ಮಾಡಿದ್ದೇವೆ 25 ವರೆಗೂ ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟ್ ಸೆಷನ್ ಅನ್ನು ಕರೀ ಸಭೆಯಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ. ಈ ಸಭೆಯಲ್ಲಿ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ. ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ಸದ್ಯಕ್ಕೆ ಹೈಕಮಾಂಡ್ ನಿಂದ ಯಾವುದೇ ಸೂಚನೆ ಬಂದಿಲ್ಲ. ಯಾರನ್ನ ತೆಗಿತಾರೆ ಸೇರ್ಪಡೆ ಬಗ್ಗೆ ಆಗುತ್ತಿರುವ ಚರ್ಚೆ ಈಗ ಅಪ್ರಸ್ತುತ. ದೆಹಲಿ ಹೈಕಮಾಂಡ್ ಮಟ್ಟದಲ್ಲೇ ಎಲ್ಲವೂ ಆಗಲಿದೆ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನನ್ನು ಸೇರಿದಂತೆ ಎಲ್ಲರ ಕಾರ್ಯವೈಖರಿಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಸಕಾಲದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬಹುದು ಮಾಡದಿದ್ರೂ ಇರಬಹುದು ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಹೈಕಮಾಂಡ್ ಸೂಚಿಸಿದಂತೆ ಉಸ್ತುವಾರಿ ನೇಮಕ ಮಾಡಲಾಗಿದೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇಡ ಅಂತ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸಿಎಂ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಹೈಕಮಾಂಡ್ ಕರೆದರೆ ಕೂಡಲೇ ದೆಹಲಿಗೆ ಹೋಗಿ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ವರಿಷ್ಠರ ಜೊತೆಗೆ ಮಾತಾಡ್ತಾ ಇದ್ದೀನಿ. ವರಿಷ್ಠರು ಕರೆದ್ರೆ ದೆಹಲಿಗೆ ಹೋಗ್ತೀವಿ. ಅದಲ್ಲದೆ ಸಾಮಾನ್ಯವಾಗಿ ಈ ನಮ್ಮ ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭ ಆದಾಗ ಎಲ್ಲ ಎಂಪಿಗಳನ್ನು ಮೀಟಿಂಗ್ ಮಾಡೋದು ಎಲ್ಲ ಸಿಎಂಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರ ಬಗ್ಗೆ ಕೂಡ ಚಿಂತನೆ ಮಾಡ್ತೀವಿ. ಪಂಚಮಸಾಲಿ 3ನೇ ಮಠ ರಚನೆ ಸಂಬಂಧ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಗುಡುಗಿದ್ದಾರೆ. 3ನೇ ಮಠ ಆದರೆ ಮೂರಾ ಬಟ್ಟೆ ಆಗುತ್ತೆ, ಮಠ ಕಟ್ಟುವವರು ಮಣ್ಣು ತಿಂತಾರೆ ಅಂತ ಯತ್ನಾಳ್ ಕಿಡಿಕಾರಿದ್ರು. ಮಠ ಕಟ್ಟೋದು ಅಂದ್ರೆ ದೇನು ಬ್ಯಾಂಕ್ ಬ್ರಾಂಚ್ ನಿರ್ಮಾಣನ ಅಂತ ಗರಂ ಆದ್ರು. ನಿರಾಣಿಯೇ ಆಗ್ಲಿ ಗುರಾಣಿಯೇ ಆಗ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರು ತನಿಖೆ ಆಗ್ಲಿ ಅಂತ ಹೇಳಿದ್ರು. ಈ ರೀತಿ ಸಮಾಜ ಒಡಿತಾ ಇದ್ರೆ ಯಾರು ಉದ್ದಾರ ಆಗಿಲ್ಲ. ಹೀಗೆ ಮಠ ಕಟ್ಟುತ್ತಾ ಇದ್ರೆ ರಾಜಕೀಯ ಅಂತ್ಯ ಆಗುತ್ತೆ. ಧರ್ಮದಲ್ಲಿ ಕೈ ಹಾಕಿದ್ರೆ ಅವರು ಅಂತ್ಯವಾಗ್ತಾರೆ. ನಿರಾಣಿ ನಿರಾಣಿ ಯಾವ ರಾಜ್ಯದ ಸಿಎಂ ಆಗ್ತಾರೆ, ಏನ್ ಪಾಕಿಸ್ತಾನದ್ದ ಅಂತ ಗರಂ ಆಗಿ ಯತ್ನಾಳ್ ಹೇಳಿದ್ರು. ಮೂರನೇ ಮಠ ಅಂದ್ರೆ ಮೂರ ಬಟ್ಟೆ ಆಗ್ತದೆ ಸರ್. ಅವರು ಈ ಮಠ ಕಟ್ಕೋತ ಹೋಗೋರು ರಾಜಕೀಯದಿಂದ ಅಂತ್ಯ ಆಗುವಂತ ಇದು ಪ್ರಕ್ರಿಯೆ ಪ್ರಾರಂಭ ಅಲ್ಲ. ಮಠಗಳನ್ನು ಹೊಡೆಯವರು, ಧರ್ಮವನ್ನು ಹೊಡೆಯವರು, ಲಿಂಗಾಯತ ಧರ್ಮ ಹೊಡಿಲಕ್ಕೆ ಹೋಗಿ ಕಾಂಗ್ರೆಸ್ ಮಣ್ಣತ್ತಿತ್ತು. ಈ ಮಠಗಳನ್ನು ಮಾಡ್ಲಿಕ್ಕೆ ಹೋಗಿ ಅವ್ರು ಯಾರು ಮಾಡ್ಲಿಕ್ಕತ್ತಾರ ಅವ್ರು ಮಣ್ಣತ್ತಿತ್ತು. ನಮ್ಮ ಯಾರೇ ಮಂತ್ರಿಗಳಿರಲಿ, ನಿರಾಣಿ ಇರಲಿ ಆ ಗುರಾಣಿ ಇರಲಿ, ಅವ್ರು ಮಾಡಿದ್ರೆ ಅವರಿಗೆ ನಿಶ್ಚಿತವಾಗಿಯೂ ದಾಖಲೆಗಳಿದ್ದರೆ ಆ ದಾಖಲೆಗಳನ್ನು ಬಹಿರಂಗಪಡಿಸ್ಬೇಕು, ತನಿಖೆ ಆಗಬೇಕು. ಮೂರನೇ ಮಠ ಅಂದ್ರೆ ಮೂರ ಬಟ್ಟೆ ಆಗ್ತದೆ ಸರ್. ಅವರು ಈ ಮಠ ಕಟ್ಕೋತ ಹೋಗೋರು ರಾಜಕೀಯದಿಂದ ಅಂತ್ಯ ಆಗುವಂತ ಇದು ಪ್ರಕ್ರಿಯೆ ಪ್ರಾರಂಭ ಅಲ್ಲ. ಸಂಪುಟ ಪುನಾರಚನೆ ಪಕ್ಕ ಆಗ್ತಿದ್ದಂತೆಯೇ ಸಚಿವಾಕಾಂಕ್ಷಿಗಳು ತಮ್ಮ ತಮ್ಮ ಆಸೆ ಹೇಳಿಕೊಳ್ತಾ ಇದ್ದಾರೆ. ಇದೀಗ ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಆನಂದ್ ಮಾಮನಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಆನಂದ್ ಮಾಮನಿ, ಸಚಿವ ಸ್ಥಾನದ ಬಗ್ಗೆ ಸಿಎಂ ರಾಜ್ಯಾಧ್ಯಕ್ಷರಿಗೂ ಮನವಿ ಮಾಡಿದ್ದೇನೆ. 3 ಬಾರಿ ನಾನು ಶಾಸಕನಾಗಿದ್ದೇನೆ, ಕ್ಷೇತ್ರ ರಾಜ್ಯದ ಕೆಲಸ ಮಾಡಲು ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಸಿಎಂ ಸಂಪುಟ ವಿಸ್ತರಣೆಯನ್ನಾದರೂ ಮಾಡಲಿ, ಪುನರ್ರಚನೆಯನ್ನಾದರೂ ಮಾಡಲಿ, ನನಗೆ ಮಾತ್ರ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಕೇವಲ ಕ್ಷೇತ್ರದ ಅಭಿವೃದ್ಧಿಗೆ ಅಲ್ಲದೆ ರಾಜ್ಯದ ಕೆಲಸ ಮಾಡ್ತೇನೆ, ಹೀಗಾಗಿ ನನಗೆ ಈ ಬಾರಿ ಸಚಿವ ಸ್ಥಾನ ಕೊಡಬೇಕು ಅಂತ ಪದೇ ಪದೇ ಹೇಳಿದ್ದಾರೆ. 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವುದರಿಂದ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನುವಂಥ ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೇನೆ.
वर्ष चुनाव क्षेत्र अभिवृद्धि राज्य अभिवृद्धि मान्य मुख्यमंत्री ने आत्मीय नायक आत्मीयर जो कल सदस्य सचिव संपुट विस्तरणे सदर्भली अथवा पुनर्रचने सदर्भली सचिव स्थान को विनती है। वलसिगरु मत्ते कांग्रेस के बर्तारे अंत ई हिंदे कांग्रेस नायकरे हेळ्ता इद्दरु अल्दे यत्नाळ कूड वलसिगरु पक्ष बिट्टु होग्तारे अंत हेळिद्रु ई बग्गे रियाक्ट माडिरो अबकारी सचिव के गोपालय्य यारु वदंति हब्बिस्तारे अवरन्ने केळि अंत हेळिद्दारे नावेल्ल कोरोना मध्येयू केलस माडिदेवे बेरे पक्षक्के होगुव संदर्भ बरल्ल ನನಗೆ ಬಿಜೆಪಿ ಎಲ್ಲವನ್ನ ಕೊಟ್ಟಿದೆ ನಮ್ಮಲ್ಲಿಂದ ಹೋಗುವವರು ಯಾರು ಇಲ್ಲ ಬೇರೆ ಪಕ್ಷದಿಂದ ಬರುವವರ ಬಗ್ಗೆ ಗೊತ್ತಿಲ್ಲ ಅಂತ ಗೋಪಾಲಯ್ಯ ಹೇಳಿದರು ಯಾರು ವದಂತಿ ಹಬ್ಬಿಸ್ತಾರೆ ಅವರನ್ನೇ ಕೇಳಬೇಕು ಒಂದು ಸ್ಥಾನಮಾನ ಕೊಟ್ಟಿರತಕ್ಕಂತ ಪಕ್ಷ ಭಾರತೀಯ ಜನತಾ ಪಕ್ಷ ಇದಿಲ್ಲ ಬಿಜೆಪಿ ಬಿಟ್ಟು ನಾವು ಹೋಗಲ್ಲ ಅಂತ ಸಚಿವ ಮುನಿರತ್ನ ಕೂಡ ಹೇಳಿದ್ದಾರೆ ಗೋಪಾಲಯ್ಯ ಹೇಳಿರುವುದನ್ನ ನಾನು ಒಪ್ಪಿಕೊಳ್ಳುತ್ತೇನೆ ನಾವು ಬಂದಿರುವವರು ಎಲ್ಲರೂ ಸಂತೋಷವಾಗಿದ್ದೇವೆ ಬಿಜೆಪಿ ನಮ್ಮನ್ನು ಗೌರವದಿಂದ ನೋಡಿಕೊಳ್ಳತಾ ಇದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಮುನಿರತ್ನ ಹೇಳಿದರು ವಿಧಾನಸೌಧದ ಪವಿತ್ರ ದೇಗುಲದಲ್ಲಿ ಬಿಟ್ಟು ಹೋದವರನ್ನ ಸೇರಿಸಿಕೊಳ್ಳಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಮುನಿರತ್ನ ಹೇಳಿದರು ಸಿದ್ದರಾಮಯ್ಯನವರು ಒಂದು ಸಾರಿ ಕೊಟ್ಟ ಮಾತು ಹಿಂಪಡೆಯಲ್ಲ ಅವರ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರ ಜೊತೆ ನಾವು ಕೆಲಸ ಮಾಡಿದೀವಿ ಆಮೇಲೆ ಅವರು ಬಹಳ ಪವಿತ್ರವಾದ ದೇಗುಲ ವಿಧಾನಸಭೆ ಒಳಗಡೆ ಮಾತು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹಿರಿಯ ಎಂಎಲ್ಸಿ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿದ್ದಾರೆ ಪರಿಷತ್ ವಿಪಕ್ಷ ನಾಯಕರಾಗಿ ಬಿಕೆ ಹರಿಪ್ರಸಾದ್ ರವರನ್ನ ನೇಮಕ ಮಾಡಿದ ಮೇಲೆ ಕಾಂಗ್ರೆಸ್ ಗೆ ರಾಜೀನಾಮೆ ನೀಡಲು ಇಬ್ರಾಹಿಂ ನಿರ್ಧರಿಸಿದ್ದಾರೆ ಎಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿದ್ದರಾಮಯ್ಯಗಾಗಿ ದೇವೇಗೌಡರನ್ನ ಬಿಟ್ಟಿದ್ದೆವು ಜೈಲಿನಲ್ಲಿದ್ದು ಕಟ್ಟಿದ್ದ ಪಕ್ಷ ಜೆಡಿಎಸ್ ಬಿಟ್ಟಿದ್ದೆವು ಸಿದ್ದರಾಮಯ್ಯಗೆ ಹೊಸ ರಾಜಕೀಯ ಜೀವನ ಕೊಟ್ಟೆವು ಅದಕ್ಕೀಗ ಸಿದ್ದರಾಮಯ್ಯ ಹೊಸ ಉಡುಗೊರೆ ಕೊಟ್ಟಿದ್ದಾರೆ ಅವರು ಕೊಟ್ಟ ಉಡುಗೊರೆ ಖುಷಿಯಿಂದ ಸ್ವೀಕರಿಸುವೆ ಅಂತ ಸಮಾಧಾನ ಹೊರಹಾಕಿದರು ಪರಿಷತ್ ಸ್ಥಾನಕ್ಕೆ ಶೀಘ್ರದಲ್ಲೇ ರಾಜೀನಾಮೆ ನೀಡುತ್ತೇನೆ ಎಂದು ಸಿಎಂ ಇಬ್ರಾಹಿಂ ಘೋಷಣೆ ಮಾಡಿದ್ದಾರೆ ದೇವೇಗೌಡರನ್ನು ಕೇಳಿ ಮುಂದೆ ತೀರ್ಮಾನ ಮಾಡುತ್ತೇನೆ ಡಿಕೆ ಶಿವಕುಮಾರ್ಗೂ ನಮಗೂ ಹೊಂದಾಣಿಕೆ ಆಗಲ್ಲ ಅಂತ ಹೇಳಿದರು ನಾನು ಜೆಡಿಎಸ್ ಸೇರ್ತೀನೋ ಮಾಯಾವತಿ ಪಕ್ಷ ಸೇರ್ತೀನೋ ಗೊತ್ತಿಲ್ಲ ಆದರೆ ನಾನು ಕಾಂಗ್ರೆಸ್ ತೊರೆದಿರೋ ಪರಿಣಾಮ ಯುಪಿ ಚುನಾವಣೆ ಮೇಲೂ ಆಗುತ್ತೆ ಯುಪಿ ಚುನಾವಣಾ ಫಲಿತಾಂಶ ರಾಜ್ಯದ ಮೇಲಾಗುತ್ತೆ ಅಂತ ಹೇಳಿದರು ಎಸಿಸಿ ತೀರ್ಮಾನವನ್ನ ನೋಡಿ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು ಶಿವಕುಮಾರ್ ಹರಿಪ್ರಸಾದ್ ಒಳ್ಳೆ ಟೀಮ್ ಅವರವರಿಗೆ ಅಡ್ಜಸ್ಟ್ ಆಗುತ್ತೆ ಅವರು ಜೊತೆಯಲ್ಲಿ ಕೆಲಸ ಮಾಡತಕ್ಕಂತದಕ್ಕೆ ವಿಚಾರಧಾರೆಗಳು ಒಂದೇ ಆಗಿರೋದ್ರಿಂದ ಎಸಿಸಿ ಅವರು ಮಾಡಿದ್ದಾರೆ ಅಂತ ತಿಳ್ಕೊಂಡಿದೆ ನಮ್ಮ ಮೇಲಿದ್ದಂತ ಭಾರವನ್ನ ಸೋನಿಯಾ ಗಾಂಧಿ ಅವರು ಹಗುರ ಮಾಡಿದ್ದಾರೆ ಸಂತೋಷ ಈಗ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವತಂತ್ರರಾಗಿದ್ದೇವೆ ಬೇಗ ರಾಜ್ಯದ ನನ್ನ ಹಿತೈಷಿಗಳನ್ನು ಕರೆದು ಮುಂದಿನ ನಡೆಯ ತೀರ್ಮಾನವನ್ನು ಪ್ರಕಟಿಸುತ್ತೇವೆ ಸಿಎಂ ಇಬ್ರಾಹಿಂ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಡಿಮಡಿಗೊಂಡಿದ್ದಾರೆ ಇಬ್ರಾಹಿಂ ನಮ್ಮ ಸ್ನೇಹಿತರು ಅವರ ಜೊತೆ ಮಾತನಾಡುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಕುಮಾರಸ್ವಾಮಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ ಗೆ ಆಹ್ವಾನಿಸಿದ್ದಾರೆ ಇಬ್ರಾಹಿಂ ಅವರು ಹಿರಿಯರಿದ್ದಾರೆ ನಮ್ಮ ಪಕ್ಷ ಹಾಗೂ ದೇವೇಗೌಡರ ಏಳು ಬೀಳುವಿನಲ್ಲಿಯೂ ಜೊತೆಗಿದ್ದವರು ಜೆಡಿಎಸ್ ಗೆ ಬಂದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಪ್ರಶ್ನೆ ಕೇಳ್ತೀರೋ ಕೆಲ ಉತ್ತರ ಹೇಳಬೇಕು ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ ಪ್ರಶ್ನೆ ಕೇಳ್ತೀರೋ ಕೆಲ ಉತ್ತರ ಹೇಳಬೇಕು ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ ನಮ್ಮ ಪಕ್ಷದ ಒಬ್ಬ ಹಿಂದಿನ ಹಿರಿಯ ನಾಯಕರೇ ಇದ್ದಾರೆ ದೇವೇಗೌಡ ಜೊತೆ ಹಲವಾರು ವರ್ಷಗಳ ಸುದೀರ್ಘವಾದಂತಹ ರಾಜಕೀಯದ ಏಳು ಬೀಳುಗಳಲ್ಲಿ ಅವರ ಜೊತೆಯಲ್ಲಿ ಇದ್ದಂಥವ್ರು ಸಿಎಂ ಇಬ್ರಾಹಿಂ ಅವರು ಚರ್ಚೆ ಮಾಡಿದ್ದೇವೆ ಅವರು ಚರ್ಚೆ ಮಾಡಿದ್ದಾರೆ ಅವರಿಗೆ ಇನ್ನೂ ದೇವೇಗೌಡರ ಬಗ್ಗೆ ಈ ಜಾತ್ಯತೀತ ಜನತಾದ ಬಗ್ಗೆ ಎಲ್ಲ ಒಂದು ಕಡೆ ಒಂದು ವ್ಯಾಮೋಹವೂ ಇದೆ ಈ ಪಕ್ಷ ಉಳಿಬೇಕು ಅಂತಕ್ಕಂಥ ಅದರ ನಿಟ್ಟಿನಲ್ಲಿ ಅವರು ತೀರ್ಮಾನ ತೆಗೆದುಕೊಂಡು ನಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ ಸ್ವಾಗತ ಇದೆ ನನ್ನ ಸಿಎಂ ಇಬ್ರಾಹಿಂ ಅವರು
ಇಬ್ರಾಹಿಂ ಅವರು ಕಾಂಗ್ರೆಸ್ ತ್ಯಜಿಸಿರೋ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಇಬ್ರಾಹಿಂ ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಸಿದ್ದರಾಮಯ್ಯನವರ ಕಾಲದಲ್ಲಿ ಸಿಟ್ಟಿಂಗ್ ಎಂಎಲ್ಎ ತೆಗೆದು ಟಿಕೆಟ್ ಕೊಡಿಸಿದ್ರು, ಸೋತ ಮೇಲೂ ಕ್ಯಾಬಿನೆಟ್ ಸ್ಟೇಟಸ್ ಕೊಟ್ಟಿದ್ರು. ಎರಡು ಬಾರಿ ಎಂಎಲ್ಸಿ ಮಾಡಿದ್ದಾರೆ, ಆದರೆ ಮೊನ್ನೆ ಸ್ವಲ್ಪ ಮುನಿಸ್ಕೊಂಡು ಬೈ ಎಲೆಕ್ಷನ್ಗೆ ಬರಲಿಲ್ಲ. ಮುನಿಸು ಇದ್ದೇ ಇರುತ್ತೆ, ಅವರು ನಮ್ಮ ಸ್ನೇಹಿತರು, ಹೀಗಾಗಿ ಅವರ ಜೊತೆ ಮಾತನಾಡ್ತೀವಿ ಅಂತ ಡಿಕೆಶಿ ಹೇಳಿದ್ರು. ಸಿದ್ದರಾಮಯ್ಯನವರು ತಬ್ಬಲಿ ಅಲ್ಲ, ನಾವು ತಬ್ಬಲಿ ಅಲ್ಲ ಅಂತ ಡಿಕೆಶಿ ಹೇಳಿದ್ರು. ಇಬ್ರಾಹಿಂ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿದ್ದಾಗ ಮಂತ್ರಿ ಇದ್ದವರು. ಮೊನ್ನೆ ಸ್ವಲ್ಪ ಮುನಿಸ್ಕೊಂಡು ಬರಲಿಲ್ಲ ಅಷ್ಟೇ, ಬೈ ಎಲೆಕ್ಷನ್ಗಳಿಗೆ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಮುನಿಸಿದ್ದೇ ಇರ್ತದೆ, ನಾನೇನು ಹೇಳೋಕ್ಕಾಗಲ್ಲ. ನಮಗೆಲ್ಲ ಒಳ್ಳೇದು ಬಯಸಿದ್ದಾರೆ, ಪಕ್ಷದಲ್ಲಿ ದುಡಿದಿದ್ದಾರೆ. ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಸಿಎಂ ಇಬ್ರಾಹಿಂ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ಮಾತನಾಡಲ್ಲ, ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಈ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದರು. ಮುಸ್ಲಿಂ ಸಮುದಾಯದವರಿಗೆ ಪಕ್ಷದಲ್ಲಿ ಅವಕಾಶಗಳನ್ನು ನೀಡಲಾಗಿದೆ, ಈ ಸಮುದಾಯ ನಮ್ಮ ಕೈಬಿಡಲ್ಲ ಅಂತ ಹೇಳಿದರು.